ತೆರೆದೋರುವ ಆತಂಕ ಮನೆ ಮಾಡಿದೆ। वापस बरोण राजकीय सुद्दियत्त इन माजी सीएं कुमारस्वामी एर दिन पेन ड्राइव हिड़ू विधानसौध के बंद पुट होदा पुट नाकु मंत्री शाक् को अंदवरू अदरली सीक्रेट कूड़ा बिचिडल हीगागी जेडीएस शासक सिडिदेद्दिद्दारे चर्चा पाप नम हिरा बेकंड ನಾಳೆ ಸದನದಲ್ಲಿ ಸಿಡಿಯುತ್ತ ಪೆನ್ ಡ್ರೈವ್ ಬಾಂಬ್ ಸಚಿವರುಗಳಿಗೆ ಢವಢವ ಸ್ವಪಕ್ಷಿಯರಿಗೆ ಕುತೂಹಲ ಪೆನ್ ಡ್ರೈವ್ ಬಾಂಬ್ ಅನ್ನು ಅಧಿವೇಶನ ಮುಗಿಯೋದರೊಳಗೆ ಸಿಡಿಸಬೇಕು ಇಲ್ಲವಾದರೆ ನಮಗೆ ಮುಜುಗರವಾಗುತ್ತೆ ಅಂತ ಜೆಡಿಎಸ್ ಶಾಸಕರೇ ಒತ್ತಾಯಿಸುತ್ತಿದ್ದಾರೆ ಹೀಗಾಗಿ ನಾಳೆ ಪೆನ್ ಡ್ರೈವ್ ನಲ್ಲಿ ಏನಿದೆ ಅನ್ನುವುದನ್ನ ಹೆಚ್ಡಿಕೆ ಬಹಿರಂಗ ಮಾಡುತ್ತಾರೆ ಏನಲಾಗ್ತಿದೆ पेन ड्राइव प्रदर्शन अष्टे रिवील माडिला वर्गावणे धंदे साक्ष्य इद्दरे रिवील माडि कांग्रेस सचिवरु सवालु हाकिद्रु मौनवाद्रे नमगे मुजुगरवागुत्ते सदनदल्ले सवालिसिद्रु बिडुगडे माडलिल्ल दाखले बिडुगडे माडि इल्लवे विचार कैबिडि कांग्रेस प्रश्नेगळिगे नावु उत्तरिसलु आगुत्तिल्ल अल्लदे कांग्रेसिगरु नम्म नैतिकते बग्गे प्रश्निसुत्तिद्दारे इदरिंद मुजुगरवागुत्ते अंत सलहे नीडिद्दारे ಎಚ್ಡಿಕೆ ಪೆನ್ ಡ್ರೈವ್ ಬಾಂಬ್ ಗೆ ಸಚಿವರ ವ್ಯಂಗ್ಯ ಇನ್ನು ಇದೆಲ್ಲ ಬೋಗಸ್ ಇದೆಲ್ಲ ಸುಳ್ಳು ನೋಡೋಣ ಅದೇನ್ ಬಿಡುಗಡೆ ಮಾಡ್ತಾರೆ ಅಂತಿದ್ದಾರೆ ಸಚಿವರುಗಳು ನೋಡಪ್ಪ ಯಾವ ಟೆನ್ಷನ್ ಆರು ಮಾಡ್ಕೊಳ್ಳಿ ಯಾವ ಡ್ರೈವರ್ ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅದು ಮಾಡ್ಕೊಳ್ಳಕ್ಕೆ ನಮಗೆ ಯಾರದ ಅಭ್ಯಂತರ ಇಲ್ಲ ಪೆನ್ ಡ್ರೈವ್ ನಾಗ ಏನಾದರೂ ಸತ್ಯವಾದದಿತ್ತು ಮತ್ತೆ ಯಾವುದೇ ಪೆನ್ ಡ್ರೈವ್ ನೀವು ಏನ್ ಬಿಡುಗಡೆ ಮಾಡ್ತಿರಲ್ಲ ಅದನ್ನ ತನಿಖೆ ಆಗಬೇಕಾಗುತ್ತದೆ ಅದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಬೇಕಾಗುತ್ತದೆ ಅದು ವಾಯ್ಸ್ ಡಿಟೆಕ್ಷನ್ ಸರಿ ಇದೆ ಅಂತ ಕೇಳಬೇಕಾಗುತ್ತದೆ ಇದೆಲ್ಲಾ ಮಿಮಿಕ್ರಿನು ಮಾಡ್ತಾರೆ ಪೆನ್ ಡ್ರೈವರ್ ಐಸ್ ಅವರನ್ನ ಕೇಳಬೇಕು ಎಲ್ಲಿ ಇಟ್ಟಿದ್ದಾರೆ ಅಂತ ಏನಾದರೂ ಒಂದು ಸ್ವಲ್ಪ ಸೀಕ್ರೆಟ್ ಲಾಕರ್ ಅಲ್ಲಿ ಇಟ್ಟಿದ್ರೆ ತಂದು ಬಿಡುಗಡೆ ಮಾಡಕ್ಕೆ ಕೇಳಿ ಆಮೇಲೆ ನಾವು ಹೇಳಬಹುದು ಪಾಪ ಬಿಜೆಪಿರಿಗೂ ಜನತಾ ದಳದವರಿಗೂ ಏನು ವಿಚಾರ ಸಿಕ್ಕದೇ ಇದ್ದಾಗ ಮತ್ತೊಂದು ಕಡೆ ವೀರಶೈವ ಲಿಂಗಾಯತ ಸಮಾಜ ಸಿಡಿದೆದ್ದಿದೆ ಸಮಾಜವನ್ನ ಕೇಂದ್ರ ಸರ್ಕಾರ ಓಬಿಸಿ ಪಟ್ಟಿಗೆ ಸೇರಿಸುವವರಿಗೆ ನಿರಂತರ ಹೋರಾಟಕ್ಕೆ ನಿರ್ಣಯ ಕೂಡ ಕೈಗೊಳ್ಳಲಾಗಿದೆ ಈ ಹಿಂದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಗಾರರು ಕೂಡ ಈಗ ಕೈ ಜೋಡಿಸಿರೋದು ಗಮನಾರ್ಹ ಮತ್ತೆ ಶುರುವಾಯಿತು ವೀರಶೈವ ಲಿಂಗಾಯತರ ಹೋರಾಟ ಈ ಹಿಂದೆ ವೀರಶೈವ ಲಿಂಗಾಯತ ಸಮಾಜದ ಮೀಸಲಾತಿ ಹೋರಾಟ ನೆನೆಗುದಿಗೆ ಬಿದ್ದಿತ್ತು ಇದೀಗ ಕಳೆದು ಹೋಗಿದ್ದ ಹೋರಾಟಕ್ಕೆ ಮರುಜೀವ ಕೊಡಲು ಜಗದ್ಗುರುಗಳು ಮಠಾಧೀಶರು ಮುಂದಾಗಿದ್ದಾರೆ ಸಮಾಜದ ಒಳಪಂಗಡಗಳನ್ನ ಕೇಂದ್ರದ ಓಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡುವ ಹೋರಾಟಕ್ಕೆ ವೀರಶೈವ ಲಿಂಗಾಯತರ ಮಠಾಧೀಶರ ವೇದಿಕೆ ಮುಂದಡಿ ಇಟ್ಟಿದ್ದು ಕಲಬುರಗಿಯ ಶ್ರೀ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಬೃಹತ್ ಸಭೆ ನಡೆಸಿದರು ಸಭೆಯಲ್ಲಿ ಕಾಶಿ ಜಗದ್ಗುರುಗಳು ಉಜ್ಜಯಿನಿ ಜಗದ್ಗುರುಗಳು ಶ್ರೀಶೈಲ ಜಗದ್ಗುರುಗಳು ಕಡಗಂಚಿ ಶ್ರೀಗಳು ಸೇರಿದಂತೆ 50 ಕ್ಕೂ ಅಧಿಕ ಮಠಾಧೀಶರು ಭಾಗಿಯಾಗಿದ್ದರು ವೀರಶೈವ ಲಿಂಗಾಯತ ಸಮುದಾಯದ ಪರಿಸ್ಥಿತಿ ಏನಿದೆ ಎಂತಿದೆ ಅನ್ನೋದನ್ನ ಜಸ್ಟಿಸ್ ಚನ್ನಪ್ಪ ರೆಡ್ಡಿ ಆಯೋಗ ಸ್ಪಷ್ಟವಾಗಿ ತಿಳಿಯಪಡಿಸಿದೆ ಆ ಆಯೋಗದ ವರದಿಯ ಆಧಾರದ ಮೇಲೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ಸ್ಥಾನಮಾನ ಸಿಗಬೇಕು ಕೇಂದ್ರ ಸರ್ಕಾರವೂ ಕೂಡ ನಮ್ಮೆಲ್ಲರ ಅಕ್ಕೊತ್ತಾಯವನ್ನು ಮನ್ನಿಸಿ ವೀರಶೈವ ಲಿಂಗಾಯತ ಎಲ್ಲ ಮಕ್ಕಳಿಗೆ ಸಿಗುವಂತ ಶಿಕ್ಷಣ ಮತ್ತು ನೌಕರಿಗಳು ಸಿಗತಕ್ಕಂತ ಓಬಿಸಿ ಸಿಗಬೇಕಂತಕ್ಕಂತ ಉದ್ದೇಶದಿಂದ ಜೊತೆಗೆ ಎಲ್ಲ ಒಳಪಂಗಡಗಳ ಮುಖಂಡರು ಕೂಡ ಸೇರಿಸಿಕೊಂಡು ಇವತ್ತು ಸಭೆಯನ್ನು ಮಾಡಲಾಯಿತು ವೀರಶೈವ ಲಿಂಗಾಯತರ ಹಕ್ಕೊತ್ತಾಯ ಸಭೆಯಲ್ಲಿ ಕೇಂದ್ರ ಸಚಿವ ಭಗವಂತ ಕೂಬ ರಾಜ್ಯದ ಸಚಿವರುಗಳಾದ ಈಶ್ವರ್ ಖಂಡ್ರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಶರಣಬಸಪ್ಪ ದರ್ಶನಾಪುರ ಸೇರಿದಂತೆ ಸಮಾಜದ ಶಾಸಕರು ಭಾಗಿಯಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವ ನಿರ್ಣಯ ಕೈಗೊಂಡರು ಎಲ್ಲ ಹಂತದಲ್ಲಿ ಎಲ್ಲರ ಪ್ರಯತ್ನ ಎಲ್ಲರ ಒಮ್ಮತದ ಎಲ್ಲರ ಒಗ್ಗಟ್ಟಿನ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡೇ ಮಾಡ್ತೀವಿ ಸಮಾಜಕ್ಕೆ ನ್ಯಾಯವನ್ನು ಕೊಡ್ಸ ಓಬಿಸಿಗೆ ಸೇರಿಸಿ ಅನ್ನೋ ಒತ್ತಡ ಸಮುದಾಯ ಕೇಂದ್ರಿತವಾದರೂ ಕೂಡ ರಾಜ್ಯದ ಪ್ರಬಲ ಸಮುದಾಯವೊಂದು ಈ ರೀತಿಯಾಗಿ ಆಗ್ರಹ ಮಾಡಿದಾಗ ಅದರಿಂದ ಆಗುವ ರಾಜಕೀಯ ಪರಿಣಾಮಗಳು ಎಂಥದ್ದು ಅನ್ನೋದನ್ನ ಹಿಂದಿನ ಚುನಾವಣೆಗಳಲ್ಲಿ ನಾವು ಗಮನಿಸಿಬಿಟ್ಟಿದ್ದೀವಿ ಹೀಗಾಗಿ ಈ ಬಾರಿಯ ಈ ಒಂದು ಬೇಡಿಕೆ ಅದರಲ್ಲೂ ಕೂಡ ನೇರವಾಗಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಸಮುದಾಯ ಒಟ್ಟಾ ಇರುವ ಬೇಡಿಕೆಯನ್ನ ಯಾವ ರೀತಿ ಪರಿಗಣಿಸುತ್ತೆ ಕೇಂದ್ರ ಸರ್ಕಾರ ಅನ್ನೋದನ್ನ ನಾವು ಕಾದ್ ನೋಡಬೇಕು ಅದಾದ ನಂತರದಲ್ಲಿ ಇನ್ ಕೇಸ್ ಈಡೇರಿಸದ್ರೆ ಹೇಗೆ ಈಡೇರಿಸದೆ ಹೋದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದು ಸರ್ಕಾರಗಳ ಮೇಲೆ ಅಥವಾ ರಾಜಕೀಯದ ಮೇಲೆ ಅನ್ನೋ ಕುತೂಹಲ ಅದರ ಜೊತೆ ಜೊತೆಗೆ
ಸಮುದಾಯ ಇಟ್ಟಿರುವ ಬೇಡಿಕೆ ಏನು ಏನು ಹೇಳ್ತಿದ್ದಾರೆ ಈ ಸಮುದಾಯದ ಪ್ರಮುಖ ಮಠಾಧೀಶರು ಹಾಗೆ ಹೋರಾಟಗಾರರು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ವೀರಶೈವ ಲಿಂಗಾಯತರಲ್ಲಿ 70 ಕ್ಕೂ ಹೆಚ್ಚು ಒಳ ಪಂಗಡಗಳಿರೋದು ನಮಗೆ ಗೊತ್ತೇ ಇದೆ ಹೀಗಾಗಿ ಒಂದೊಂದು ಪಂಗಡದ ಕೂಡ ಬೇರೆ ಬೇರೆ ಡಿಮ್ಯಾಂಡ್ ಗಳಿರುತ್ತೆ ಅಥವಾ ಈ ಎಲ್ಲಾ ಸಮುದಾಯಗಳನ್ನ ಅಥವಾ ಪಂಗಡಗಳನ್ನ ಗುರುತಿಸಿ ಎಲ್ಲಾ ಪಂಗಡಗಳಲ್ಲಿರುವ ಜನರಿಗೂ ಕೂಡ ಅಪ್ಲೈ ಆಗೋ ರೀತಿಯಲ್ಲಿ ಒಂದಷ್ಟು ಫಲಗಳು ಸಿಗಬೇಕು ಅಂತಂದ್ರೆ ಓಬಿಸಿ ಗೆ ಸೇರ್ಪಡೆಗೊಳಿಸಬೇಕು ಅನ್ನೋ ಆಗ್ರಹ ಬಹಳ ವರ್ಷಗಳಿಂದ ಕೇಳೋಕೆ ಸಿಗ್ತಾ ಇದೆ ಒಂದಷ್ಟು ಕಾಲ ಸೈಲೆಂಟ್ ಆಗಿದ್ದ ಈ ಒಂದು ಕೂಗು ಆಗ್ರಹ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅದರಲ್ಲೂ ಕೂಡ ಇದೇ ಕೂಗು ಕೇಳಿದ ಸಂದರ್ಭದಲ್ಲಿ 1990ನೇ ಇಸವಿಯಲ್ಲೇನೆ ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ನಿರ್ಮಾಣವಾಗಿದ್ದು ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ನೇತೃತ್ವದ ಆಯೋಗ ಅಧ್ಯಯನವನ್ನ ನಡೆಸಿದ ಈ ಆಯೋಗ ಕೊಟ್ಟ ವರದಿಯಲ್ಲಿದ್ದದ್ದು ಈ ಲಿಂಗಾಯತರ ಸ್ಥಿತಿಗತಿ ಅದರಲ್ಲೂ ಕೂಡ ಬೇಡಿಕೆ ಇಡ್ತಾ ಇರುವ ಸಮುದಾಯಗಳು ಒಳಪಂಗಡಗಳ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದ್ರ ಇನ್ ಡೀಟೇಲ್ ಅಧ್ಯಯನ ಆಗಿತ್ತು ಆ ಅಧ್ಯಯನ ವರದಿಯಲ್ಲೂ ಕೂಡ ಪ್ರಸ್ತಾಪ ಮಾಡಲಾಗಿತ್ತು ಇದೇ ಆಯೋಗದ ವರದಿಯ ಪ್ರಕಾರ ಲಿಂಗಾಯತ ಸಮುದಾಯದ ಶೇಕಡ 18.82 ಜನಸಂಖ್ಯೆ ಅಂದ್ರೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಶೇಕಡ 18.82 ಲಿಂಗಾಯತ ಸಮುದಾಯದ ಜನಸಂಖ್ಯೆಯೇ ಇದೆ ಅಂತ ತಿಳಿಸುತ್ತೆ ಈ ಒಂದು ಆಯೋಗದ ವರದಿ ಇನ್ನು ಇದೇ ವರದಿ ಆಧಾರದಲ್ಲಿ ಮೀಸಲಾತಿಯನ್ನ ನೀಡಬೇಕು ಓಬಿಸಿಗೆ ಸೇರ್ಪಡೆಗೊಳಿಸಬೇಕು ಅನ್ನೋ ಒತ್ತಾಯವನ್ನ ಸದ್ಯಕ್ಕೆ ಹೋರಾಟಗಾರರು ಅದರಲ್ಲೂ ಕೂಡ ಪ್ರಮುಖ ಮಠಾಧೀಶರು ಈ ಸಮುದಾಯಕ್ಕೆ ಸಂಬಂಧಪಟ್ಟವರು ಮಾಡ್ತಾ ಇದ್ದಾರೆ ಇನ್ನು ಜುಲೈ 11ಕ್ಕೆ ಬೆಂಗಳೂರಿನಲ್ಲಿ ಈ ಬಗ್ಗೆ ಮತ್ತೊಂದು ಸಭೆ ನಡೆಸಲಿಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಸದ್ಯಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ ಅನ್ನೋದನ್ನ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಆಗಿದೆ ಇನ್ನು ಮುಂದಿನ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಇರಬೇಕು ಹಾಗೆ ಇನ್ ಕೇಸ್ ಅದಕ್ಕೆ ಸ್ಪಂದನೆ ಸಿಗದೆ ಹೋದ್ರೆ ಮುಂದಿನ ಹೆಜ್ಜೆ ಯಾವ ರೀತಿ ಇದೆಲ್ಲದರ ಕುರಿತಾಗಿ ಇದೆ 11ನೇ ತಾರೀಕು ಮತ್ತೊಂದು ಸಭೆಯನ್ನ ನಡೆಸಲಿಕ್ಕೂ ಕೂಡ ನಿರ್ಧಾರ ಕೈಗೊಳ್ಳಲಾಗಿದೆ ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಊಟ ತಿಂಡಿ ಸಿಗುತ್ತೆ ಆದ್ರೆ ಅದರಲ್ಲೂ ಮೋಸ ಮಾಡ್ತಾರೆ ಅನ್ನೋದು ಇವತ್ ಗೊತ್ತಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಯೂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಈ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಭಾನುವಾರವೂ ರೆಸ್ಟ್ ಇಲ್ಲದೆ ಡಿಕೆಶಿ ಕೆಲಸ ಸಿಲಿಕಾನ್ ಸಿಟಿಯಲ್ಲಿ ಸರ್ಪ್ರೈಸ್ ರೌಂಡ್ಸ್ ಡಿಸಿಎಂ ಡಿಕೆ ಶಿವಕುಮಾರ್ ಭಾನುವಾರವೂ ರೆಸ್ಟ್ ಇಲ್ಲದೆ ಕೆಲಸ ಮಾಡುತ್ತಿದ್ದಾರೆ ಯಾವುದೇ ಮಾಹಿತಿ ನೀಡದೆ ಬೆಂಗಳೂರು ರೌಂಡ್ಸ್ ಮಾಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಬೆಳಗ್ಗೆ ದಾಸರಹಳ್ಳಿ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಈ ವೇಳೆ 5 ರೂಪಾಯಿ ಬದಲು 10 ರೂಪಾಯಿ ತಗೋತಿದ್ದಾರೆ ಎಂಬ ದೂರು ಕೇಳಿ ಬಂತು ಕೂಡಲೇ ಸಿಬ್ಬಂದಿ ಕರೆಸಿ ಎಚ್ಚರಿಕೆ ನೀಡಿದ್ರು ಟಿಫನ್ ಮಾಡುತ್ತಲೇ ಕ್ವಾಲಿಟಿ ಕಂಟ್ರೋಲ್ಗೆ ಡಿಕೆಶಿ ಕರೆ ಮಾಡಿದ್ರು ಆದ್ರೆ ಕಾಲ್ ಕನೆಕ್ಟ್ ಆಗದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ಬಳಿಕ ಸೀಗೇಹಳ್ಳಿ ಕನ್ನಹಳ್ಳಿ ಘನತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೂ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ವೇಬ್ರಿಡ್ಜ್ ಮಾಪನದ ರೂಮ್ನಲ್ಲಿ ಕೂತು ಲಾಗ್ ಬುಕ್ ಪರಿಶೀಲಿಸಿದ್ರು ಇನ್ನು ಇದೇ ವೇಳೆ ಸೀಗೇಹಳ್ಳಿ ಮೇನ್ ರೋಡ್ನಲ್ಲಿನ ಕಸ ನೋಡಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ರು ಬಳಿಕ ಮಾಗಡಿ ರಸ್ತೆಯ ಖಾಲಿ ಜಾಗದಲ್ಲಿ ಕಸ ಕ್ಲೀನ್ ಮಾಡಿಸಿ ಅಂತ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ಗೆ ಸೂಚನೆ ಕೊಟ್ಟರು ಕಡೆ ಅನ್ನಭಾಗ್ಯ ಯೋಜನೆಯಡಿ 5 ಕೆಜಿ ಹೆಚ್ಚುವರಿ ಅಕ್ಕಿ ಬದಲು ಪಡಿತರ ಫಲಾನುಭವಿಗಳಿಗೆ ತಲಾ 170 ರೂಪಾಯಿ ಪಾವತಿ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ನಾಳೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ಇದಾದ ಬಳಿಕ 10 ದಿನಗಳಲ್ಲಿ ಪಡಿತರ ಚೀಟಿದಾರರ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಅನ್ನೋ ಭರವಸೆ ಸರ್ಕಾರ ನೀಡ್ತಾ ಇದೆ ಈ ಕುರಿತು ದೇವನಹಳ್ಳಿಯಲ್ಲಿ ಮಾತನಾಡಿರುವ ಆಹಾರ ಸಚಿವ ಕೆಎಚ್ ಮುನಿಯಪ್ಪ 4,41,00,000 ಜನರಿಗೆ 800 ಕೋಟಿ ವೆಚ್ಚ ಸರ್ಕಾರಕ್ಕೆ ತಗಲುತ್ತೆ ಸಿಎಂ ಫಲಾನುಭವಿಗಳ ಖಾತೆ ಹಣ ಹಾಕೋದಕ್ಕೆ ಚಾಲನೆ ನಾಳೆ ಅಧಿಕೃತವಾಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಅನ್ನಭಾಗ್ಯ ಹಣಕ್ಕೆ ನಾಳೆ ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದ್ದು ಫಲಾನುಭವಿಗಳ ಅಕೌಂಟ್ಗೆನೆ ನೇರವಾಗಿ ಹಣ ವರ್ಗಾವಣೆ ಆಗಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋ ಭರವಸೆ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ ಜುಲೈ 1ನೇ ತಾರೀಕಿನಿಂದ ಲೆಕ್ಕಾಚಾರ ಮಾಡಿ 10ನೇ ತಾರೀಕು ಅವರ ಅಕೌಂಟ್ಗೆ ಹಣ ಹೋಗ್ತದೆ 1,29,00,000 ಕಾರ್ಡ್ಗಳಿದೆ 4,41,00,000 ಜನರಿಗೆ ಇದರ ಅನುಕೂಲ ಆಗ್ತದೆ 10ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನು ಪ್ರಾರಂಭ ಮಾಡ್ತೀವಿ ನಾನು ಅದರಲ್ಲಿ ಮುಖ್ಯಸ್ಥನಾಗಿರ್ತೇನೆ ಅದು ಹಣವನ್ನು ಅವರ ಅಕೌಂಟಿಗೆ ಡೈರೆಕ್ಟ್ ಹೋಗುವಂಥ ಕೆಲಸ ಮಾಡ್ತೀವಿ ಅದು ಪ್ರಾರಂಭ 10ನೇ ತಾರೀಕು ಆದರೂ ಈ ತಿಂಗಳಿಂದ ಹಣವನ್ನೇ ಕೊಡ್ತಾ ಇದ್ದೀವಿ ಹಂತಕರಿಂದ ಹತ್ಯೆಗೀಡಾದ ಹಿರೇಕೋಡಿಯ ಕಾಮಕುಮಾರ್